ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಇವತ್ತು ಪ್ರಿವಿಯಸ್ ವ್ಲಾಗ್ ಕಂಟಿನ್ಯೂಷನ್ ಅಥವಾ ಹೊಸ ವ್ಲಾಗ್ ಅಂದ್ಕೋಬೋದು. ಈಗ ಆಲ್ರೆಡಿ ವ್ಲಾಗ್ ಹಾಕಿದ್ದೀನಿ. ಸೊ ಈ ವ್ಲಾಗಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಬೇಕು, ಜೊತೆಗೆ ಈ ವ್ಲಾಗಲ್ಲಿ ಏನೇನಾಗತ್ತೆ, ಜೊತೆಗೆ ಶುಭ ಬರ್ಡೇ ಶಾಪಿಂಗ್ ಮಾಡಬೇಕು. ಸೊ ಎಲ್ಲನೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಅಷ್ಟೇ ಸ್ನಾನ ಆಯಿತು, ಗುರುವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಲಿಲ್ಲ. ಶುಕ್ರವಾರ ಮಾಡೋದು ನನ್ನ ತಲೆ ಸ್ನಾನ, ಅದು ಸಂಜೆ ಹೊತ್ತು. ಅದನ್ನು ನಾಳೆ ಶೇರ್ ಮಾಡ್ತೀನಿ. ನಾಳೆ ನಂದು ದೇವಿ ಮಹಾತ್ಮೆ ಕೊನೆಯ ಅಧ್ಯಾಯ ಓದೋದಿದೆ, ಅದನ್ನು ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಇವಾಗ ರೆಡಿ ಆಗಬೇಕಿತ್ತು. ಸೊ ಸಿಂಪಲಾಗಿ ರೆಡಿ ಆಗೋಣ ಅಂತ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ರೆಡಿ ಆಗೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಸೊ ಈ ಟಾಪ್ ಬಂದು ಅನಾರ್ಕಲಿ ಕುರ್ತಿ, ಫ್ರೀ ಆಗಿರಲಿ ಅಂತ ನಾನು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಇದು ನಾನು ಫ್ಲಿಪ್ಕಾರ್ಟ್ ಹಾಲಲ್ಲಿ ಶೇರ್ ಮಾಡಿದ್ದೆ, ಈಗ ಆಲ್ರೆಡಿ ನೀವು ನೋಡಿರ್ತೀರ. ಸೊ ಕೇಳ್ತೀರಾ ಮತ್ತೆ ಅಂತ ನಾನು ಶೇರ್ ಮಾಡಿದೆ ಇನ್ಫಾರ್ಮೇಷನ್ನ. ಸೊ ನಾನು ಇವಾಗ ಫೇಸ್ ವಾಶ್ ಮಾಡಿದ್ದೀನಿ. ಫೇಸ್ ವಾಶ್ ಬಂದು ಸೆಟಾಫಿಲ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ ಫೇಸ್ ವಾಶ್ ಮಾಡೋಕ್ಕೆ. ಸೊ ಅದಾದಮೇಲೆ ನಿವ್ಯಾ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋಷ್ಟು ಮೂಡು ಪೇಷನ್ಸು ಯಾವುದೂ ಇಲ್ಲ ನನಗೆ ಇವಾಗ. ಸೊ ತುಂಬ ದಿನಾನೇ ಆಯಿತು ನನ್ನ ಫೇಸ್ಗೆ ಮೇಕಪ್ ಮಾಡಿ. ನಿನ್ನೆ ಒಂದು ಕ್ರೀಮ್ ಬಗ್ಗೆ ಹೇಳಿದ್ದೆ, ಕ್ರೀಮ್ ಬಗ್ಗೆ ತುಂಬ ಜನ ಕೇಳ್ತಾಯಿದ್ರಿ. ಒಂದು ತುಂಬ ದಿನದ ಹಿಂದಿನಿಂದಲೇ ಅದು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ಯಾರೆಲ್ಲ ತಗೊಂಡ್ರಿ ಕಮೆಂಟಲ್ಲಿ ಹೇಳಿ ನನಗೆ. ಸೊ ಇದು ಬಂದು ಲಾರಿಯಲ್ ಇನ್ಫ್ಲಾಮೇಬಲ್ ಕಾಂಪ್ಯಾಕ್ಟ್ ಪೌಡರ್, ನನ್ನ ಫೇವ್ರೇಟ್ ಕಾಂಪ್ಯಾಕ್ಟ್ ಪೌಡರ್. ನಾನು ಯಾವಾಗೂ ಇದೇ ಯೂಸ್ ಮಾಡ್ತೀನಿ. ಸೊ ಎಷ್ಟು ಖಾಲಿಯಾಗಿದೆ ನೋಡ್ಬೋದು ನೀವೇ. ನಾನು ಕ್ರೀಮ್ ಎಲ್ಲ ಏನು ಯೂಸ್ ಮಾಡ್ತಿಲ್ಲ. ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಈ ಟೈಮಲ್ಲಿ ಹೋದರೆ ರಶ್ ಇರುತ್ತೆ, ಮಧ್ಯಾಹ್ನ ಟೈಮಲ್ಲಿ ಹೋದರೆ ಯಾರೂ ಇರೋಲ್ಲ. ಬಟ್ ಈ ಟೈಮಲ್ಲೇ ಹೋಗ್ಬೇಕು, ಯಾಕಂದರೆ ಎಷ್ಟು ಬರೋಷ್ಟ್ರಲ್ಲಿ ನಾವು ಮನೆಗೆ ರೀಚ್ ಆಗಿರಬೇಕು. ಮಾವನೂ ಇರೋಲ್ಲ ಇವತ್ತು, ಎಲ್ಲರೂ ಹೋಗ್ತಾರೋದ್ರಿಂದ ಸ್ವಲ್ಪ ಬೇಗ ಹೋಗ್ಬಿಟ್ಟು ಮನೆಗೆ ಬೇಗ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಎಸ್, ಇಷ್ಟೇ ಸಾಕು ಹಾಸ್ಪಿಟಲ್. ಆ್ಯಂಡ್ ಲಿಪ್ಸ್ಟಿಕ್ ಬಂದು ಲಕ್ಮಿ 95 ಕೈಗೆ ಸಿಕ್ತಿದ್ದು ಅರ್ಜೆಂಟಾಗಿ, ಅದಕ್ಕೆ ಎತ್ಕೊಂಡೆ. ಸಾಕು, ತಲೆ ಬಚ್ಕೊಂಡು, ತಲೆನೂ ಏನಿಲ್ಲ, ಸಿಂಪಲಾಗಿ ಒಂದು ಪೋನಿ ಹಾಕೋತೀನಿ. ಸೊ ದೇವ್ರ ಕೈ ಮುಗಿದ್ಬಿಟ್ಟು ಹೊಡೋದು. ಹಾಗೆ ಹೋಗೋವಾಗ ಶೇರ್ ಮಾಡ್ತೀನಿ ಯಾರ್ಯಾರು ಹೋಗ್ತೀವಿ, ಜೊತೆಗೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು, ಆಮೇಲೆ ಬಂದ್ಮೇಲೆ ಏನು ತಂದ್ವಿ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ನೋಡ್ತೀನಿ ಏನಂದರೆ, ನಂದು ಸಿಸ್ಟಮ್ ಟೇಬಲಲ್ಲಿ ಕೆಲವೊಂದಷ್ಟು ಚೇಂಜಸ್ ಇದೆ, ನೀವೇ ಅಬ್ಸರ್ವ್ ಮಾಡ್ಬೋದು. ಸೊ ಮೊದಲು ಇಲ್ಲಿ ಬಂದು ಸಿ ಪಿ ಯು ಇತ್ತು. ಸಿ ಪಿ ಯು ಇವಾಗ ಕೆಳಗಡೆ ಶಿಫ್ಟ್ ಮಾಡಿದ್ದೀವಿ. ಸೊ ಕಾಣಿಸ್ಬಹುದು ನೋಡಿ, ಕೆಳಗಡೆ ಇಟ್ಕೊಂಡಿದ್ದೀವಿ ಸಿ ಪಿ ಯು. ಸೊ ಮೇಲೆ ಸಿಸ್ಟಮ್ ಪಕ್ಕ ಪ್ರಿಂಟರ್ ಇಟ್ಟಿದ್ದೀವಿ. ಸೊ ನಾನು ಹಳೆ ವ್ಲಾಗಲ್ಲಿ ಹೇಳಿದ್ದೆ ಯಶುಗೆ ಪ್ರಿಂಟರ್ ತೊಗೊಬೇಕು ಅಂತ ಹೇಳಿ. ಸೊ ಇದು ನಾವು ಅಮೆಝಾನಲ್ಲಿ ತೊಗೊಂಡಿದ್ದು, ಕಡಿಮೆನೇ ಬೆಲೆ. ನಿಮ್ಗೆ ಯಾರಿಗಾದ್ರೂ ಪ್ರಿಂಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟಲ್ಲಿ ಹೇಳಿ. ಮಕ್ಳಿಗೆ ಯೂಸ್ ಆಗುತ್ತೆ. ಯೂಶ್ವಲಿ ಇವಾಗ ಸಿ ಬಿ ಎಸ್ ಸಿ ಅಂದರೆ ಜಾಸ್ತಿ ಆ್ಯಕ್ಟಿವಿಟಿ ಪ್ರಾಜೆಕ್ಟ್ ಅದೇ ಇರುತ್ತೆ. ಸೊ ನನಗೆ ಪ್ರತಿ ಸರಿಯೂ ಹೊರಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ.
ಲಾಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ತುಂಬ ಪ್ರಾಜೆಕ್ಟ್ಗಳು ಆ್ಯಕ್ಟಿವಿಟಿಗಳು ಸ್ಕಿಪ್ ಮಾಡಿದ್ದೀವಿ. ಸೊ ಅದಕ್ಕೆ ಬೇಕು ಇರಲಿ ಅಂತಲೇ ತರಿಸ್ಕೊಂಡಿರೋದು. ಇದರಲ್ಲಿ ಜೆರಾಕ್ಸ್ ಮಾಡ್ಬೋದು, ಪ್ರಿಂಟೌಟ್ಸ್ ತೆಗಿಬೋದು, ಫೋಟೋಸ್ ಕೂಡ ಪ್ರಿಂಟ್ ಮಾಡ್ಬೋದು ಆಲ್ ಇನ್ ಒನ್. ಈವನ್ ಕಲರ್ ಪ್ರಿಂಟೌಟು ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟು ಬರುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಮಗೆ ಯಶುಗ್ ಯೂಸ್ ಆಗೋಕ್ಕಷ್ಟೇ ಬೇಕಿತ್ತು, ಅದಕ್ಕೆ ಅಂತಲೇ ತೊಗೊಂಡಿದ್ದೀವಿ. ಸೊ ಕೆನೊಂದು ಚೆನ್ನಾಗಿದೆ. ನಾವಿನ್ನ ಒಂದೆರಡು ಸರಿ ಯೂಸ್ ಮಾಡಿದ್ದೀವಿ ಅಂದರೆ ಸುಮ್ಮನೆ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ ಅಂತ. ಅವನಿನ್ನ ಸಿಲೆಬಸ್ ಸ್ಟಾರ್ಟ್ ಆಗಿಲ್ಲ. ಸೊ ಅದಾದ್ಮೇಲೆ ಖಂಡಿತವಾಗ್ಲೂ ಯೂಸ್ ಮಾಡೋವಾಗ ತೋರಿಸ್ತೀನಿ. ಸೊ ಇವಾಗ ಸದ್ಯಕ್ಕೆ ಹೊರಡೋಣ, ಹೋಗ್ತಾ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 11:30 ಮೇಲಾಗಿತ್ತು, 11:30 ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಾನು, ನಮ್ಮ ಯಜಮಾನರು, ನಮ್ಮ ಅತ್ತೆ, ಗಾನ ಮತ್ತು ಪಾಪು 5 ಜನ ಹೋಗ್ತಾಯಿದ್ದೀವಿ. ಯಶು ಆಲ್ಮೋಸ್ಟ್ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದ, ಅವ್ನು ಬರೋದು 4:30 ಮೇಲಾಗೈತೆ. ಸೊ ಅದಕ್ಕೆ ನಾವೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಷ್ಟರಲ್ಲಿ ಅಂತ. ಸೊ ನಾವಿವಾಗ ರಿಟರ್ನ್ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗಿ ರಿಟರ್ನ್ ಬರೋವಾಗ ಈ ಬೈಟ್ ರೆಕಾರ್ಡ್ ಮಾಡಿದ್ದೆ. ಪಾಪುಗೆ ಆಲ್ರೆಡಿ ಮಲಗಿಬಿಟ್ಟಿದ್ಲು, ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ, ಅವ್ಳಿಗೆ ಹುಷಾರಿರಲಿಲ್ಲ ಅಲ್ವಾ. ಸೊ ನಿದ್ದೆ ಮಾಡಿಬಿಟ್ಟಿದ್ಲು. ಸೊ ಆಮೇಲೆ ನಾವು ಹಾಗೆ ಕಂಟಿನ್ಯೂಸ್ ಆಗಿ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಸೊ ಇಷ್ಟ, ನಾನು ಮನೆಗೆ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಅಷ್ಟರಲ್ಲಿ ನಮ್ಮಮ್ಮ ಬಂದಿದ್ದರು ನಂಗೆ ಹುಷಾರಿಲ್ಲದೆ ಇದ್ದಾಗ. ಸೊ ಅವಾಗ ಮಾಡಿದ್ದೊಂದು ರೆಸಿಪಿ ಇದೆ, ನೋಡ್ಕೊಂಬನ್ನಿ ಅದನ್ನು. ಹಾಕಮ್ಮ, ಕೊಬ್ಬರಿ ಎಷ್ಟು? ನೀವು ಎಷ್ಟು ಹುರಿದಿದ್ದೀರಾ? ಇದು ಗಸಗಸೆ ಎಷ್ಟು ಹುರಿದಿರೋದು? ಕಡಲೆ ಹುರ್ಗಡ್ಲೆ ಎಷ್ಟು? 1/2 kg ಹುರ್ಗಡ್ಲೆ. ಪುಡಿ ಮಾಡಬೇಕಾದ್ರೆ ಹಾಕೋಬೋದು, ಹಂಗೆ ಬೇಕಾದ್ರೆ ಹಾಕೋಬೋದು. ಏಲಕ್ಕಿ ಪುಡಿ ಮಾಡಿರೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಆಮೇಲೆ ಕಡಲೆಬೀಜ ಹಾಕ್ಬೋದು ಅಲ್ವ. ಲಾಸ್ಟಲ್ಲಿ ಸಕ್ಕರೆ. ಸಕ್ಕರೆ ಸ್ವೀಟ್ ನೋಡ್ಕೊಬೇಕಾದ್ರೆ ಹಾಕ್ಬೋದು. ಮಿಕ್ಸ್ ಮಾಡೋಣ. ಬೇಡಪ್ಪ, ಬೇಡ ಬೇಡ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ಟಫಿಂಗು ಒಳಗಡೆ. ಇವಾಗ ಮೇಲ್ಗಡೆಯಲ್ಲಿ ಅಂದರೆ ಕ್ರಿಸ್ಪಿಯಾಗಿ ಕಣಕ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ 1/2 kg ಮೈದಾ, ಇಲ್ಲಿ ಒಂದು ಬೌಲಲ್ಲಿ 1/2 kg ಮೈದಾ, ಚಿರೋಟಿ ರವೆ, ಕಾಲು ಕೆಜಿ ಅಷ್ಟು. ಎರಡೂ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ, ಗಟ್ಕರಿಯಾಗುತ್ತೆ ಅಂತ ಅದನ್ನ. ರೊಟ್ಟಿ ರವೆ ಹಾಕಿದ್ರೆ ಗರಿಗರಿ ಆದರೆ ಕರ್ಜಿಕ. ಸೊ ನಾವು ಮಧ್ಯದಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೀವಿ, ವೀಡಿಯೋ ಮಾಡೋದೇ ಮರ್ತುಬಿಟ್ಟಿದ್ದೆ ನಾನು ಅವಾಗ. ಸೊ ಈ ಥರ ಪೂರಿ ಲಟ್ಟಿಸ್ಕೋಬೇಕು, ಕಲಸಿರೋ ಹಿಟ್ಟಲ್ಲಿ ಪೂರಿ ಲಟ್ಟಿಸ್ಕೊಂಡು ಕರ್ಜಿಕಾಯಿ ಮೌಲ್ಟ್ಗಳು ಸಿಗುತ್ತಲ್ಲ ಅದಕ್ಕೆ ಹಾಕಿ ಸ್ಟಫಿಂಗ್ನ ತುಂಬಿ ನೀರು ಸವರಬೇಕು. ಹಂಚಲ್ಲಿ ನೀರು ಸವರ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ನಾವು ಎಣ್ಣೆಗೆ ಹಾಕ್ದಾಗ್ಲೂ ಕೊಬ್ಬರಿ ಚರ್ಪು ಅಂತೀವಿ ನಮ್ಮ ಕಡೆ ಅದನ್ನು. ಸೊ ಅದು ಆಚೆ ಬರೋಲ್ಲ.
ಎಣ್ಣೆ ಅಥವಾ ಹಾ ಸಾರಿ ನೀರು ಅಥವಾ ಹಾಲು ಹಾಕ್ಕೊಂಡು ದಡದಲ್ಲೇ ಅಂಟಿಸ್ಕೊಂಡು ಆನಂತರ ನೀವು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೋಬೋದು. ಸೊ ಇವಾಗ ನೋಡಿ ನಾವು ಸುಮಾರು 100 ರಿಂದ 120 ಮಾಡಿದ್ವಿ. ಅವತ್ತು ನೆಕ್ಸ್ಟ್ ಡೇನೇ ನಮ್ಮ ಅಜ್ಜಿ ಎಕ್ಸ್ಪೈರ್ ಆಗಿದ್ರಲ್ಲ, ಅವ್ರದ್ದು ತಿಂಗಳದ್ದು ಕಾರ್ಯ ಇತ್ತು. ಸೊ ಅದಕ್ಕೂ ಆಗತ್ತೆ ಅಂತೇಳಿ ಜಾಸ್ತಿನೇ ಮಾಡಿದ್ವಿ. ಸೊ ಎಣ್ಣೆಗೆ ಹಾಕ್ಬಿಟ್ಟು ಇವಾಗ ಡೀಪ್ ಫ್ರೈ ಮಾಡ್ತಿದ್ದೀವಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ಟ್ರೆಡಿಷನಲ್ ರೆಸಿಪಿ ಕರ್ಜಿಕಾಯಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗಿತ್ತು, ಕ್ರಿಸ್ಪಿಯಾಗಿ. ಈವನ್ ಡ್ರೈ ಫ್ರೂಟ್ಸು ಎಳ್ಳು ಎಲ್ಲ ಹಾಕೋಬೋದು. ನಿಮಗೆ ಸ್ಟಫಿಂಗ್ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ನಾವು ಹಾಸ್ಪಿಟ್ಲಿಗೆ ಹೋಗಿ ಬಂದು ತುಂಬಾ ಹೊತ್ತಾಯಿತು. ಸ್ವಲ್ಪ ಶಾಪಿಂಗ್ ಎಲ್ಲ ಗ್ರಾಸರಿ ಶಾಪಿಂಗ್ ಎಲ್ಲ ಇತ್ತು ಕೆಳಗಡೆಗೆ. ಸೊ ಅದಕ್ಕೆ ಲೇಟ್ ಆಯಿತು ಬರೋದು, ಆಲ್ಮೋಸ್ಟ್ ಒಂದು 3:34 ಆಗಿತ್ತು. ಸೊ ಅಲ್ಲಿಂದ ಹೋಟ್ಲಲ್ಲೇ ಊಟ ತಂದಿದ್ವಿ, ಯಾಕಂದರೆ ಹೋಟ್ಲಿಗೆಲ್ಲ ಹೋದರೆ ಪಾಪ ಅಳ್ತಾಳೆ, ಜಾಸ್ತಿ ಜನ ನೋಡಿದ್ರೆ ಇರಲ್ಲ. ಸೊ ಅದಕ್ಕೆ ಪಾರ್ಸೆಲ್ ತಂದುಬಿಟ್ಟು ಇಲ್ಲೇ ತಿಂದ್ವಿ, ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಬಿರಿಯಾನಿ ತಿಂದಿ ಹೆಂಗೂ ತಂದಿದ್ವಿ. ಹ್ಞೂ ಆಯ್ತಿರು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 4 ಆಗಿತ್ತು. ಆಮೇಲೆ 4:30 ಯಶು ಬಂದ, ಫ್ಯಾನಕ್ಕೆ ಯಶು. ಸೊ ಅದೆಲ್ಲ ಆದಮೇಲೆ ಬಂದ್ವಿ. ಬಂದಮೇಲೆ ನಮ್ಮ ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿರಲಿಲ್ಲ, ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಮಲ್ಕೊಂಡು ಇವಾಗ ಸ್ವಲ್ಪದಲ್ಲಿದ್ದೆ. 6:30 ಆಗಿದೆ, ನಾನು ಇದು ಸುಮಾರು 6 ಗಂಟೆ ಮುಂಚಿತವಾಗಿ ಎದ್ದುಬಿಡ್ತೀನಿ, 6 ಗಂಟೆ ಅಷ್ಟರಲ್ಲಿ ಮಲ್ಗಲ್ಲ. ಸೊ ಯಶು ಬರ್ಡೆಗೆ ಕೆಲವೊಂದಷ್ಟು ಶಾಪಿಂಗ್ ಮಾಡಿದ್ದೆ ಈಗ ಆಲ್ರೆಡಿ ನಾನು. ನಮ್ಮ ಯಶು ಅಲ್ಲಿ ಯಶು ಬರ್ತಾಳೆ, ಅಲ್ಮೂರ್ಕ ಯಶು ಬರ್ತದೆ. ಅಲ್ಲೂ ಮೇಲ್ಗಡೆ ಹೋಗ್ಬಿಟ್ಟಿದೆ, ಅದು ಬರ್ತಾ ಇದೆ ಕೂಡ. ಅಲ್ಮೂರ್ಕ ಯಶು ಏನ್ ತಿನ್ನಕ್ ಹೋಗ ಅಲ್ಮೂರ್ದ ಹೋಗಿದ್ದು ಏನ್ ತಿನ್ನಕ್ ಹೋಗಿದ್ರಿ? ಅವ್ನಿಗೆ ಹುಷಾರಿರ್ಲಿಲ್ಲ, ನಮ್ಮ ಮಾವ ಕಾಲು ಸುತ್ತಕೊಡ್ತಾ ಕರ್ಕೊಂಡು ಹೋಗಿ ಬೆಳಗ್ಗೆ. ಅವ್ನ ಕಾಲು ಎಳಿಯಕ್ ಹೋಗಿ ಅಲ್ಲಿ ಮುರ್ಕೊಂಡಿದ್ರು. ಸೊ ಇವಾಗ ಅವ್ನ ಬರ್ಡೇಗೆ ಕೆಲವೊಂದಷ್ಟು ಶಾಪಿಂಗ್ ಮಾಡಿದ್ವಿ. ಸೊ ಅದನ್ನ ತೋರಿಸ್ತೀನಿ. ಸ್ಕೂಲ್ಗೆ ಹೋಗ್ತಾನೆ, ಸ್ಕೂಲ್ಗೂ ಒಂದು ಪೇರು, ಮತ್ತು ಇಲ್ಲಿ ಕೇಕ್ ಕಟ್ ಮಾಡೋಕೆ ಒಂದು ಅಂತ ತೊಗೊಂಡಿದ್ದೀನಿ. ಫಸ್ಟ್ ಬಂದು ಇದು ಯಶು ಫೇವ್ರೇಟ್, ಇದು ಇಲ್ಲಿ ಲಯನ್ ಇದೆಯಲ್ಲ ಅದಕ್ಕೆ ಫೇವ್ರೇಟ್. ಯಶುಗೆ ಆನಿಮಲ್ ಪ್ರಿಂಟ್ಸ್ ಇರೋದು ಇಷ್ಟ ಆಗುತ್ತೆ. ಸೊ ಇದು ನಾನು ಆಪ್ಸ್ಕೋಚಲ್ಲಿ ತೊಗೊಂಡಿದ್ದು, ಅರೌಂಡ್ 400-500 ಇರ್ಬೋದು. ಚೆನ್ನಾಗಿದೆ, ಸಾಫ್ಟಾಗಿದೆ, ಬೇರೆ ಬೇರೆ ಪ್ರಿಂಟಲ್ಲೂ ಇದೆ, ನಂಗೆ ಇದಿಷ್ಟ ಆಯಿತು. ಸೊ ಅದಾದಮೇಲೆ ಇದು ಬಂದು ಜೀನ್ಸು ಬ್ಲ್ಯಾಕ್ ಕಲರಲ್ಲಿ, ಈ ಶೇಡಲ್ಲಿ ಇರಲಿಲ್ಲ ಅವನ ಹತ್ರ, ಬಿ ಅಂತ ಇದೆ ಇಲ್ಲಿ. ಸೊ ಇದು ಬಂದು ಅದಾದಮೇಲೆ ಮತ್ತೆ ಅಗೇನ್ ಓಕೆ, ಮತ್ತೆ ಅದಾದಮೇಲೆ ಡಿಸ್ನಿದ ಇನ್ನೊಂದು ಇದು ಬಂದು ಈ ಥರ ಇದೆ. ಇದು ಅಷ್ಟೇ ಸೇಮ್ ಬ್ರ್ಯಾಂಡೇನೆ, ಸೇಮ್ ಬ್ರ್ಯಾಂಡೇನೆ, ಕಾಸ್ಟು ಸೇಮ್ ಇರ್ತವೆ ಆಲ್ಮೋಸ್ಟ್ ಅಂತ ಅಂದ್ಕೊಳ್ತೀನಿ. ಮತ್ತು ಟೀ ಶರ್ಟ್ ಮೇಲೆ ಹಾಕೋಕ್ಕೆ ವೇಸ್ಟ್ ಕೋಟ್ ಥರ ಯೂಸ್ ಮಾಡೋಣ ಅಂತ ಇದು ಒಂದು ಡೆನಿಮ್ ಶರ್ಟ್ ತೊಗೊಂಡಿದ್ದೀನಿ. ಇದು ಫ್ಯಾಬ್ರಿಕ್ ಚೆನ್ನಾಗಿದೆ. ಫ್ಯಾಬ್ರಿಕ್ ಚೆನ್ನಾಗಿದೆ, ಇದು ಅಮೆಝಾನಲ್ಲಿ ತೊಗೊಂಡಿದ್ದು ನಾನು. ಮೇಲ್ಗಡೆ ಹಾಕೋಕ್ಕೆ ಚೆನ್ನಾಗಿರುತ್ತೆ, ನಾಳೆ ಕೇಕ್ ಕಟ್ ಮಾಡ್ಬೇಕಾಗ್ತೀನಿ ಇದನ್ನು. ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ. ಯಾಕೆ ಇದನ್ನೆಲ್ಲ ಮೊದಲೇ ತೋರಿಸ್ತಾ ಇದ್ದೀನಿ ಅಂದರೆ ಅದಾದಮೇಲೆ ತುಂಬ ಜನ ಕೇಳ್ತೀರಾ ಎಲ್ಲಿ ತೊಗೊಂಡ್ರಿ ಅಂತ. ಸೊ ಅದಕ್ಕೆ ಇದೆಲ್ಲ ನಾನು ಹಾಪ್ಸ್ಕಾಚಲ್ಲಿ ತೊಗೊಂಡಿದ್ದು, ಮತ್ತು ಇದು ಒಂದು ಮಾತ್ರ ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ನಾನು ಮೂರು ಪ್ಯಾಂಟ್ ಏನೋ ತರಿಸಿದ್ದೆ. ಸೊ ಅದರಲ್ಲಿ 2 ಯೂಸ್ ಮಾಡಿದ್ದೇವೆ ಅಷ್ಟೇ, ಇನ್ನೊಂದು ಹಂಗೆ ಇದೆ. ಸೊ ಅದ್ರ ಜೊತೆಗೆ ಒಂದು ಮ್ಯಾಚ್ ಮಾಡ್ತೀನಿ, ಇನ್ನೊಂದು ಹೊಸ ಪ್ಯಾಂಟ್ ಜೊತೆಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಇಷ್ಟು. ಮತ್ತು ಶೂ ಎಲ್ಲ ಇದ್ದೆ, ಮತ್ತೆ ಮತ್ತೆ ಬೇಡ ಅಂತ ಹೇಳಿ ಶೂ ಎಲ್ಲ ಏನು ತರಲಿಲ್ಲ. ಮತ್ತು ಅದಾದಮೇಲೆ ಇದು ಬಂದು ಬರ್ಡೇ ಥೀಮ್ದು ಬಲೂನ್ಸು, ಅದ್ರಲ್ಲಿ ಒಂದು ಎತ್ಕೊಂಡು ಅವಾಗಲೇ ಬೋನಿ ಮಾಡಿರೋದು. ನಾನು ಆ್ಯಕ್ಚುಲಿ ಅವನಿಗೆ ಆಪ್ಸ್ಕಾಚಲ್ಲಿ ಪಿಂಕ್ ಮತ್ತು ವೈಟ್ ಕಾಂಬಿನೇಷನ್ ಬುಕ್ ಮಾಡಿದ್ದೆ. ಸೊ ಅದು ಹಿಂಗೆ ಆಗಲಿಲ್ಲ ಸೈಜು, ಸೊ ಅದು ರಿಟರ್ನ್ ಮಾಡಿದೆ. ಬಟ್ ಇದು ಪಿಂಕ್ ಮತ್ತು ವೈಟ್ ಕಾಂಬಿನೇಷನ್ ಹಂಗೆ ಉಳ್ಕೊತು. ಸೊ ಇದೆಲ್ಲ ಕಾರ್ಡ್ಸು, ಹ್ಯಾಪಿ ಬರ್ಡೇ ಅಂತ ಟೆಕ್ಸ್ಟ್ ಇದೆ ಇದರಲ್ಲಿ. ಸೊ ಅದಾದಮೇಲೆ ಇದು ಬಂದು ಬ್ಯಾಕ್ಗ್ರೌಂಡು, ಮತ್ತು ಬಲೂನ್ಸು ವೈಟ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಲೂನ್ಸು. ಸೊ ಇದನ್ನು ನಾನು ಹಾಪ್ಸ್ಕಾಚಲ್ಲಿ ಸಾರಿ ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಆಲ್ಮೋಸ್ಟ್ ನಿಮಗೆ ಒಂದು
fraction of second ali balloon blow maadibidbodu so maneli idre use agutte makkalu birthday ge anta so idu 1200 something illa 1100 something irbodu tumba din aitu nanu balloon yavag tagonde avage idinu tagonidu vlog maadilde ira kaarana idannella share madak agirilla so ingide so illi ondu wire kottidare idanna navu plug connect maadkobeku ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬಲೂನ್ ಹಾಕೊಂಡು ಜಸ್ಟ್ ಹಿಂಗೆ ಕೆಳಗಡೆ ಪ್ರೆಸ್ ಮಾಡಿದ್ರೆ ಏರ್ ಪಾಸ್ ಆಗುತ್ತೆ ನಾವು ಆರಾಮಾಗಿ ಬಲೂನ್ ಬ್ಲೋ ಮಾಡ್ಕೊಬಹುದು ಸೋ ಡೆಕೋರೇಟ್ ಮಾಡುವಾಗ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಅಂತ ಸೋ ಇದು ಇದು ಬಂದಿದ್ರೆ ಯೂಸ್ ಆಗುತ್ತೆ ತುಂಬಾ ಕಡೆ ಬಲೂನ್ ಎಲ್ಲ ತುಂಬಾ ಬೇಗ ಬ್ಲೋ ಮಾಡಬಹುದು ಅಲ್ಲ ಅದಾದ್ಮೇಲೆ ಇದಿಷ್ಟು ಆನ್ಲೈನ್ ಅಲ್ಲಿ ಶಾಪ್ ಮಾಡಿದ್ದು ಇನ್ನು ಅವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ಅಂದ್ರೆ ನಿಮಗೆ ಎಲ್ಕೆಜಿ ಮಾತ್ರ ಬರ್ತ್ಡೇ ಸಿಕ್ಕಿತ್ತು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಂಗೆ ನಮಗೆಲ್ಲ ನಮ್ಮ ಬರ್ತ್ಡೇಗಳಲ್ಲಿ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡದೆ ಒಂದು ದೊಡ್ಡ ಖುಷಿ ಸೋ ಇವನಿಗೆ ಏನಾಯ್ತು ಅಂದ್ರೆ ಎಲ್ಕೆಜಿ ಸಿಕ್ಕಿತ್ತು ಅದು ಬರ್ತ್ಡೇ ದಿನ ಕಲಿಸಿರಲಿಲ್ಲ ನೆಕ್ಸ್ಟ್ ಡೇ ಕಲಿಸಿದ್ವಿ ಯಾಕಂದ್ರೆ ಅವನು ಚಿಕ್ಕವನಿದ್ದ ಆವಾಗ ಮನೆಯಲ್ಲೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ನೆಕ್ಸ್ಟ್ ಡೇ ಕಲಿಸಿದ್ವಿ ಸ್ವೀಟ್ಸ್ ಎಲ್ಲ ಕೊಟ್ಟು ಜೂನ್ 4th ಸೋ ಈ ಸರಿ ಕಲಿಸೋಣ ಅಂತ ಅನ್ಕೊಂಡಿದ್ದೀನಿ ಸೋ ಅದಕ್ಕೆ ಫ್ರೆಂಡ್ಸ್ ಕೊಡೋದಕ್ಕೆ ಚಾಕ್ಲೇಟ್ಸ್ ಸೋ ವ್ಯಾನಲ್ಲಿ ಹೋಗ್ತಾನೆ ವ್ಯಾನ್ ಮಕ್ಕಳಿಗೂ ಕೊಡಬೇಕು ಸೊ ಅದಕ್ಕೆ ಚಾಕ್ಲೇಟ್ಸು ಮತ್ತು ಇದು ಬಂದು ಮಿಲ್ಕಿ ಬಾರ್ ನಾನು ಹೋಲ್ಸೇಲ್ ಶಾಪಲ್ಲಿ ಇದೆ ಬಿಡ್ದಿಲ್ಲ ಅಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಒಂದರಲ್ಲಿ 28 ಯೂನಿಟ್ಸ್ ಏನೋ ಇರುತ್ತೆ ಸೊ ಇವ್ರ ಕ್ಲಾಸ್ ಮಕ್ಕಳಿಗೆ ಸಾಕು ಇಷ್ಟು ಅಂತ ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಅದಾದಮೇಲೆ ಬಲೂನ್ಸ್ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಸ್ವಲ್ಪ ಎಕ್ಸ್ಟ್ರಾ ಬಲೂನ್ಸ್ ತೊಗೊಂಡಿದ್ದೀನಿ ಮತ್ತು ಸ್ವೀಟ್ಸ್ ಒಂದು ತರಕ್ಕೆ ಹೋಗಿದ್ದಾರೆ ಸ್ವೀಟ್ಸ್ ಒಂದು ತರಕ್ಕೆ ಹೋಗಿದ್ದಾರೆ ಸ್ವೀಟ್ಸ್ ತರಬೇಕು ಮತ್ತು ಕೇಕ್ ಸಿಂಪಲಾಗಿ ಮಾಡ್ತೀವಿ ಯಾರನ್ನೂ ಕರೆಯಲ್ಲ ಆ್ಯಕ್ಚುಲಿ ಏನು ಪ್ಲ್ಯಾನ್ ಇತ್ತಂದರೆ ನಾವು ಯಾವುದಾದ್ರೂ ಆಶ್ರಮಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಏನಾದರೂ ಕೈಲಾಗಿರೋದು ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ ಲಾಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿದಾಗಲೇ ಬಟ್ ನನಗೆ ಹೋಗೋಕ್ಕಾಗಲ್ಲ ಈ ಟೈಮಲ್ಲಿ ಸೊ ಅದಕ್ಕೆ ನಾನು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಇವನಲ್ಲೇ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾನೆ ಮಧ್ಯಾಹ್ನ ಕರ್ಕೊಂಡು ಬಂದುಬಿಡ್ತೀವಿ ಯಾಕಂದರೆ ನಮ್ಮನೆ ಸ್ವಲ್ಪ ಕಲಿಸಬೇಡ ಅಂತ ಮನೇಲಿ ಇವಾಗ ಹೊಡಿತೀನಿ ಮನೇಲಿ ಸ್ವಲ್ಪ ಜಾಸ್ತಿ ಮನೇಲೇ ಇರಲಿ ಅಂತ ನನಗೂ ನನಗೇನಂದರೆ ಅವನು ಬರ್ಡೇ ದಿನ ಸ್ಕೂಲಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇಷ್ಟ ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ಕರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಮಧ್ಯಾಹ್ನ ಅಲ್ಲಿಂದ ಬಂದಮೇಲೆ ಮನೇಲಿ ಏನಾದರೂ ಮಾಡಿ ಅಂದರೆ ಮನೇಲಿ ಫಸ್ಟ್ ಮಗು ಅವನಲ್ವ ಸೊ ಏನಾದರೂ ಅಡುಗೆ ಅವ್ನಿಗೆ ಇಷ್ಟ ಆಗೋಂಥದ್ದು ಮಾಡಿ ಸಿಂಪಲಾಗಿ ಮನೆಯವರೇ ಮತ್ತು ಅವ್ನ ಫ್ರೆಂಡ್ಸ್ಗಳು ಜಾಸ್ತಿ ಇವತ್ತು ಎಲ್ಲರಿಗೂ ಹೋಗಿ ಹೇಳ್ಕೊಂಬಂದ್ಬಿಟ್ಟಿದ್ದೆ ಏನಂತ ಹೇಳಿದೆ ಸಾಯಂಕಾಲ ಬಂದ್ಬಿಟ್ರು ಎಷ್ಟು ಗಂಟೆಗೆ ಹೇಳಿದೆ ಏಳು ಗಂಟೆಗೆ ಹೇಳ್ಬಿಟ್ಟು ಬಂದ ನಾನು ಹೇಳೇ ಇರಲಿಲ್ಲ ಸೊ ಏಳು ಗಂಟೆಗೆಲ್ಲ ನನ್ನ ಬರ್ತ್ಡೇ ಬಂದುಬಿಡ್ರಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಸೊ ಏಳು ಗಂಟೆಗೆ ಕೇಕ್ ಕಟ್ ಮಾಡಿಸ್ಬೇಕು ಅವ್ನ ಫ್ರೆಂಡ್ಸ್ ಮಾತ್ರ ಚಿಕ್ಕ ಚಿಕ್ಕ ಮಕ್ಕಳು ಅವನ ಏಜವರೇ ಎಲ್ಲ ಸೊ ಅವ್ರನ್ನೆಲ್ಲ ಕರೆದ್ಬಿಟ್ಟು ಸಿಂಪಲಾಗಿ ಬರ್ಡೇ ಮಾಡ್ತೀವಿ ನಮ್ಮ ಮನೆಯವರಂತೂ ಇದ್ದೇ ಇರ್ತೀವಿ ಜಸ್ಟ್ ಇನ್ಯಾರನ್ನೂ ಅಷ್ಟಾಗಿ ಕರೆಯೋಕ್ಕೆ ಹೋಗಲ್ಲ ನಮ್ಮಪ್ಪ ನಮ್ಮಮ್ಮ ಯಾರೂ ಬರ್ತಾ ಇಲ್ಲ ಯಾಕಂದರೆ ಪ್ರತಿ ವರ್ಷ ಬರೋಕ್ಕಾಗಲ್ಲಲ್ವ ಅದಕ್ಕೆ ಸೊ ಇದಿಷ್ಟು ಮತ್ತು ಗ್ರಾಸರಿ ಶಾಪಿಂಗ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹೆಂಗಿರುತ್ತೋ ಹಂಗೆ ಇರುತ್ತೆ ಸ್ವಲ್ಪ ಮಗುಗೆ ಏನೇನು ಬೇಕಿತ್ತದೆಲ್ಲ ಶಾಪಿಂಗ್ ಮಾಡಿಕೊಂಡು ಇವನಿಗೆ ಸ್ಕೂಲ್ಗೆ ಸ್ಕೂಲ್ ಬ್ಯಾಗ್ ಅಲ್ಲ ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕೋಕ್ಕೆ ಕೆಲವೊಂದು ಸ್ನ್ಯಾಕ್ಸ್ ಬೇಕಾಗಿತ್ತು ಸೊ ಅದನ್ನೆಲ್ಲ ತೊಗೊಂಡು ಫ್ರೂಟ್ಸ್ ಎಲ್ಲ ತೊಗೊಂಡು ಬ್ಯಾಟ್ರಿಲು ಬಂದ್ವಿ ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನಾಳೆ ಬರ್ಡೇ ವ್ಲಾಗ್ ಮಾಡ್ತೀನಿ ತುಂಬ ಇವ್ನು ಕೇಳ್ತಾ ಇರೋದು ಲಾಸ್ಟ್ ಟೈಮ್ ಮಾಡ್ದಂಗೆ ನಾನು ಇದೆಲ್ಲ ಮುಂಚೆನೇ ಸರ್ಪ್ರೈಸ್ ಮಾಡು ಅಂತ ಬಟ್ ಈ ಸರಿ ಅಷ್ಟೊಂದೆಲ್ಲ ಎನರ್ಜಿ ಇಲ್ಲ ನನಗೆ ನೆಕ್ಸ್ಟ್ ಸರಿ ಪಕ್ಕ ಮಾಡ್ತೀನಿ ಸೊ ಎನರ್ಜಿ ಇಲ್ಲ ಸೊ ಅವನು ಅರ್ಥ ಮಾಡ್ಕೋತಾನೆ
ಅಷ್ಟೇ, ಅದಕ್ಕೆ ಸುಮ್ಮನೆ ಆಗಿದ್ದೀವಿ, ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೇ ಅಷ್ಟೇ. ಓಕೆನಾ? ಸಿಂಪಲ್ಲಾಗಿ ಸಿಂಪಲ್ಲಾಗಿ ಓಕೆನಾ? ಓಹೋ, ಸ್ಯಾಡ್ ಫೇಸ್ ಮಾಡ್ಕೊ, ಏನಾಡ್ತೀಯೋ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ, ಯಾಕಂದರೆ ನೆನ್ನೆ ನಾನು ವ್ಲಾಗ್ ಏನು ಮಾಡೋಕ್ಕಾಗಿರಲಿಲ್ಲ, ಯಶು ಸ್ವಲ್ಪ ಜಾಸ್ತಿನೇ ತರಲೆ ಮಾಡ್ತಾಯಿದ್ದೆ ಅದಕ್ಕೆ. ಸೊ ಇವತ್ತು ಯಶು ಬರ್ಡೇ, ಅವ್ನು ಸ್ಕೂಲ್ಗೆ ಹೋದ ಇವಾಗ ಆಲ್ರೆಡಿ. ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡು ವ್ಲಾಗ್ ಇನ್ನೂ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇವತ್ತಿಂದು. ಸೊ ಸದ್ಯಕ್ಕೆ ಮನೆಯೆಲ್ಲ ಕ್ಲೀನಾಗಿದೆ, ನಮ್ಮ ಅವ್ವ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ, ನಮ್ಮ ಅತ್ತೆ ಮನೆಯೆಲ್ಲ ಒರೆಸ್ಬಿಟ್ಟು ಹೋಗಿದ್ದಾರೆ. ನಾನು ಇವಾಗ ಜಸ್ಟ್ ಪೂಜೆ ಮಾಡಬೇಕು, ಯಶು ಮಧ್ಯಾಹ್ನಕ್ಕೆ ಬರ್ತಾನೆ, ಸಂಜೆ ಬರ್ಡೇಗೆ ಎಲ್ಲ ರೆಡಿ ಮಾಡಬೇಕು, ಕೇಕ್ ಕಟ್ಬೇಕಲ್ವ ಅದಕ್ಕೆ. ಸೊ ಅದು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ, ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಾರವರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.